ನೆಕ್ಸ್ಟ್ ಕ್ವೆಶನ್ ನಮಗೆ ಟಿ ಆರ್ ಎ ಐ ಬಗ್ಗೆ ಇದೆ. ಟಿ ಆರ್ ಎ ಐ ಅಂತಂದ್ರೆ ಏನು? ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಟಿ ಆರ್ ಎ ಐ ಬಗ್ಗೆ ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟು ಅಥವಾ ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟು ಅಥವಾ ತಪ್ಪು ಅಂತ ನೀವು ನೋಡ್ಕೋಬೇಕು. ಸೊ ಟಿ ಆರ್ ಎ ಐ ಬಂದ್ಬಿಟ್ಟು ಒಂದು ಸ್ಟ್ಯಾಚುಟರಿ ಬಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಡಿ ಟು ಎಚ್ ಸರ್ವಿಸಸ್, ನಮಗೆ ಟಿ ವಿ ಸರ್ವಿಸಸ್ ಏನು ಪ್ರೊವೈಡ್ ಮಾಡ್ತಾರಲ್ಲ, ಇದನ್ನು ಕೂಡ ಮಾನಿಟರ್ ಮಾಡೋದು ಟಿ ಆರ್ ಎ ಐ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಬೋತ್ ಸ್ಟೇಟ್ಮೆಂಟ್, ಎರಡು ಸ್ಟೇಟ್ಮೆಂಟು ಕೂಡ ಕರೆಕ್ಟು. ಸೊ ಸ್ಟ್ಯಾಚುಟರಿ ಬಾಡಿ ಅಂತಂದ್ರೆ ಏನು? ಯಾವುದಾದ್ರು ಒಂದು ಆ್ಯಕ್ಟ್ ರೀತಿಯಲ್ಲಿ ಯಾವುದಾದ್ರು ಒಂದು ಬಾಡಿ ಬಂದಿದ್ದರೆ ಅದನ್ನು ನಾವು ಸ್ಟ್ಯಾಚುಟರಿ ಬಾಡಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದೇ ಥರ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಇದು ಬಂದ್ಬಿಟ್ಟು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್. ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ 1997, ಈ ಆ್ಯಕ್ಟ್ ಪ್ರಕಾರ ಮಾಡಿರುವಂಥದ್ದೊಂದು ಅಥಾರಿಟಿ ಅಂತಂದರೆ ಅದು ಟಿ ಆರ್ ಎ ಐ. ಅಂತಂದರೆ ಈ ಥರ ಒಂದು ಆ್ಯಕ್ಟನ್ನು ಪಾಸ್ ಮಾಡಿಬಿಟ್ಟಿರ್ತಾರೆ, ಈ ಆ್ಯಕ್ಟ್ ಒಳಗಡೆ ಮೆನ್ಷನ್ ಮಾಡಿರುತ್ತೆ, ಅದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದು ಬಾಡಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇವ್ರೇನು ಮಾಡ್ತಾರೆ, ಹೆಸರೇ ಹೇಳ್ತಾ ಇರೋ ಹಾಗೆ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ ಏನಿದೆಯಲ್ಲ ಇಂಡಿಯಾದಲ್ಲಿ, ಆ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ನ ಇವರು ನೋಡ್ಕೊತಾ ಇರ್ತಾರೆ. ಸೊ ಇದನ್ನು 2000ಅಲ್ಲಿ, ಈ ಆ್ಯಕ್ಟ್ ಏನಿದೆಯಲ್ಲ 2000ಅಲ್ಲಿ, ಈ ಆ್ಯಕ್ಟ್ಗೆ ಒಂದು ಅಮೆಂಡ್ಮೆಂಟನ್ನು ತೊಗೊಂಬಂದಿದ್ರು. ಈ ಆ್ಯಕ್ಟ್ಗೆ ಒಂದು ಅಮೆಂಡ್ಮೆಂಟನ್ನು ತೊಗೊಂಬಂದಿದ್ರು. ಇದ್ರ ಪ್ರಕಾರ ಏನು ಮಾಡಿದರು ಈ ಅಮೆಂಡ್ಮೆಂಟ್ ಪ್ರಕಾರ ಅಂತಂದರೆ, ಟಿ ಡಿ ಎಸ್ ಎ ಟಿ ಸ್ಟಾರ್ಟ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಟಿ ಡಿ ಎಸ್ ಎ ಟಿ, ಟಿ ಡಿ ಎಸ್ ಎ ಟಿ ಅಂತಂದರೆ ಟೆಲಿಕಾಮ್ ಡಿಸ್ಪ್ಯೂಟ್ಸ್ ಸೆಟಲ್ಮೆಂಟ್ ಆ್ಯಂಡ್ ಅಪ್ಯಾಲೆಟ್ ಟ್ರಿಬ್ಯುನಲ್. ಅಂತಂದರೆ ಟೆಲಿಕಾಮ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದಿದ್ದರೆ, ಡಿಸ್ಪ್ಯೂಟ್ಸ್ಗಳು ಬಂದಿದ್ದರೆ, ಅವನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕೋರ್ಟ್ ಥರ ಒಂದು ಬಿಹೇವ್ ಮಾಡಬೇಕಲ್ಲ, ಒಂದು ಟ್ರಿಬ್ಯುನಲ್ ಇರಬೇಕು. ಅದಕ್ಕೋಸ್ಕರ 2000ಅಲ್ಲಿ ಅಮೆಂಡ್ಮೆಂಟ್ನ ತೊಗೊಂಬಂದ್ಬಿಟ್ಟು ಟೆಲಿಕಾಮ್ ಡಿಸ್ಪ್ಯೂಟ್ಸ್ ಸೆಟಲ್ಮೆಂಟ್ ಆ್ಯಂಡ್ ಅಪ್ಯಾಲೆಟ್ ಟ್ರಿಬ್ಯುನಲ್ ಅಂತ ಹೇಳ್ಬಿಟ್ಟು ಒಂದು ಟ್ರಿಬ್ಯುನಲ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಇದೊಂಥರ ಅಡ್ಜುಡಿಕೇಟರಿ ಮತ್ತು ಡಿಸ್ಪ್ಯೂಟ್ ಫಂಕ್ಷನ್ ಬಾಡಿ ಥರ ಕೆಲಸ ಮಾಡ್ತಾ ಇರುತ್ತೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದೇನು ಮಾಡುತ್ತೆ, ಇದರ ಕೆಲಸಗಳು ಏನಿರುತ್ತೆ ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ಆರ್ಡರ್ಸ್ಗಳನ್ನ ಅಥವಾ ಡೈರೆಕ್ಷನ್ಸ್ಗಳನ್ನ ಇಶ್ಯೂ ಮಾಡುತ್ತೆ. ಯಾವುದ್ರ ರಿಲೇಟೆಡು? ಪ್ರೈಸಸ್ಗಳು. ಸೊ ಟ್ಯಾರಿಫ್ಗಳು ಯಾವ ಥರ ಇರಬೇಕು, ಸೊ ಪ್ರೈಸಸ್ಗಳು ಅವಕ್ಕೆ ಥ್ರೆಶೋಲ್ಡ್ ಯಾವ ಥರ ಇರಬೇಕು, ಅದಾದಮೇಲೆ ಇಂಟರ್ ಕನೆಕ್ಷನ್ಸ್ಗಳು ಯಾವ ಥರ, ಅದಾದಮೇಲೆ ಕ್ವಾಲಿಟಿ ಆಫ್ ಸರ್ವಿಸ್ ಬಗ್ಗೆ, ಅದಾದಮೇಲೆ ಡಿ ಟು ಎಚ್ಚು ಅಂತಂದರೆ ಡೈರೆಕ್ಟ್ ಟು ಹೋಮ್ ಸರ್ವಿಸಸ್ಸು, ಜೊತೆಗೆ ಮೊಬೈಲ್ ನಂಬರ್ ಪೋರ್ಟೆಬಿಲಿಟಿ, ಇವೆಲ್ಲದ್ರ ಬಗ್ಗೆನೂ ಕೂಡ ಡೈರೆಕ್ಷನ್ಸು ಯಾರು ಕೊಡ್ತಾರೆ, ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕೊಡ್ತಾರೆ. ತುಂಬ ಇಂಪಾರ್ಟೆಂಟ್ ಇದು, ಮುಂಚೆ ಎಷ್ಟೊಂದು ಸರಿ ನಮಗೆ ಯು ಪಿ ಎಸ್ ಸಿಲೂ ಕೂಡ ಕೇಳಿದ್ದಾರೆ, ಇದ್ರ ಬಗ್ಗೆ ನೆನ್ಪಿಟ್ಕೊಂಡಿರಿ. ಸೊ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಯಾರು ಇರ್ತಾರೆ, ಇದರಲ್ಲಿ ಒಬ್ಬರು ಚೇರ್ಪರ್ಸನ್ ಇರ್ತಾರೆ, ಅದಾದಮೇಲೆ ನಾಟ್ ಮೋರ್ ದೆನ್ ಟೂ ಫುಲ್ ಟೈಮ್ ಮೆಂಬರ್ಸ್, ಇಬ್ಬರು ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ, ಜೊತೆಗೆ ಇನ್ನು ಇಬ್ಬರು ಪಾರ್ಟ್ ಟೈಮ್ ಮೆಂಬರ್ಸ್ ಇರ್ತಾರೆ. ಸೊ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಕೆಲವೊಬ್ರು ಇರ್ತಾರೆ, ಅದಾದಮೇಲೆ ಕೆಲವೊಬ್ಬರು ಟೆಲಿಕಾಮ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ಇರ್ತಾರೆ, ಆ ಥರದ್ದೆಲ್ಲರೂ ಕೂಡ ಇರ್ತಾರೆ ಇದರಲ್ಲಿ. ಕಾಂಪೋಸಿಷನು ಯೂಶ್ವಲ್ ಕಾಂಪೋಸಿಷನ್ ನಮ್ಗೆ ಕೇಳ್ತಾ ಇರಲ್ಲ, ಬಟ್ ಫಂಕ್ಷನ್ಸ್ ಕೇಳ್ತಾ ಇರ್ತಾರೆ. ಟೆಲಿಕಾಮ್ ರೆಗ್ಯುಲೇಟರಿ ಅಂತ ಹೇಳಿದ ತಕ್ಷಣ ನಾವು ಬರೀ ಫೋನ್ಸ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ, ಬಟ್ ಇದರಲ್ಲಿ ಡಿ ಟು ಎಚ್ ಸರ್ವಿಸಸ್ಸು ಇವೆಲ್ಲದೂ ಕೂಡ ಇದರಲ್ಲಿ ಡೈರೆಕ್ಟ್ ಬರುತ್ತೆ. ನೆನ್ಪಿಟ್ಕೊಂಡಿರಿ ಇದನ್ನು.